ನಮಸ್ತೆ ಕ್ಲಾಸ್ ನೈನ್ತ್ ಮ್ಯಾಥಮೆಟಿಕ್ಸ್ ಎನ್ ಸಿ ಆರ್ ಟಿ ಸಿಲೆಬಸ್ ಚಾಪ್ಟರ್ ನಂಬರ್ ಒನ್ ನಂಬರ್ ಸಿಸ್ಟಮ್ಸ್ ಆರ್ಟಿಕಲ್ ನಂಬರ್ ಒನ್ ಪಾಯಿಂಟ್ ಫೋರ್ ಆಪ್ರೇಷನ್ಸ್ ಆಂಡ್ ರಿಯಲ್ ನಂಬರ್ಸ್ ಸೊ ಆಪ್ರೇಷನ್ಸ್ ಆಂಡ್ ರಿಯಲ್ ನಂಬರ್ಸಲ್ಲಿ ಎಕ್ಸಾಂಪಲ್ಸ್ ಲೆವೆನಿಂದ ಫೋರ್ಟೀನ್ ತನಕ ನಾವು ಅಬ್ಸರ್ವ್ ಮಾಡಿದ್ವಿ ಗೊತ್ತಾಯ್ತಲ್ಲ ಸಾಲ್ವ್ ಮಾಡಿ ದೀಸ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಸೊ ಆರ್ಟಿಕಲ್ ನಂಬರ್ ಒನ್ ಪಾಯಿಂಟ್ ಫೋರ್ ಆಪ್ರೇಷನ್ಸ್ ಆನ್ ರಿಯಲ್ ನಂಬರ್ಸಲ್ಲಿ ಎಕ್ಸಾಂಪಲ್ ಲೆವೆನ್ ಟು ಎಲೆವೆನ್ ಟು ಫೋರ್ಟೀನ್ ಎಕ್ಸಾಂಪಲ್ಸ್ ಮಾಡಿದ್ವಲ್ಲ ಮೇ ಲೀಡ್ ಟು ಯು ಮೇ ಲೀಡ್ ಯು ಟು ಎಕ್ಸ್ಪೆಕ್ಟ್ ದಿ ಫಾಲೋಯಿಂಗ್ ಫ್ಯಾಕ್ಟ್ಸ್ ವಿಚ್ ಆರ್ ಟ್ರೂ ಅಂತ ಹೇಳಿದ್ರೆ ಈಗ ನಮಗೆ ಅದರಿಂದ ಒಂದು ಟ್ರೂ ಇನ್ಫಾರ್ಮೇಷನ್ಸ್ ಗೊತ್ತಾಯಿತು ಗೊತ್ತಾಯ್ತಲ್ಲ ಆ ಟ್ರೂ ಇನ್ಫಾರ್ಮೇಷನ್ಸಿಂದ ಒಂದು ಕನ್ಕ್ಲೂಷನಿಗೆ ಬರ್ತೀವಿ ಏನು ಅಂತ ಹೇಳಿದ್ರೆ ಫಸ್ಟ್ ಒನ್ ದಿ ಸಮ್ ಆರ್ ಡಿಫ್ರೆನ್ಸ್ ಆಫ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ ಎನ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್ ಈಗ ಎನಿ ನ ಒಂದೂ ಇವಾಗ ರ್ಯಾಷನಲ್ ನಂಬರ್ ತಗೊಳ್ಳೋಣ ಫಸ್ಟದು ಸ್ಟೇಟ್ಮೆಂಟ್ ಏನು ಅಂದರೆ ಒಂದು ರ್ಯಾಷನಲ್ ನಂಬರ್ ಅದನ್ನು ಪ್ಲಸ್ ಅಥವಾ ಮೈನಸ್ ಮಾಡಿ ಸಮ್ ಸಮ್ ಅಂದರೆ ಪ್ಲಸ್ ಡಿಫ್ರೆನ್ಸ್ ಅಂದರೆ ಸಪ್ಟ್ರ್ಯಾಕ್ಷನ್ ಇರ್ರ್ಯಾಷ್ನಲ್ ನಂಬರ್ ಈಗ ಸಪೋಸ್ ರ್ಯಾಷನಲ್ ನಂಬರ್ ಯಾವುದು ಟೂ ಆರ್ ತ್ರೀ ಎನಿ ಟು ರ್ಯಾಷಲ್ ಎನಿ ಇನ್ ರ್ಯಾಷನಲ್ ನಂಬರ್ ಇಲ್ಲಿ ಒನ್ ಟೂ ಅಂತ ಹಾಕೋಣ ಇರ್ರ್ಯಾಷನ್ ನಂಬರ್ ರೂಟ್ ತ್ರೀ ಅಂತ ಹಾಕೋಣ ಗೊತ್ತಾಯ್ತಲ್ಲ ಇದು ಸಮ್ ಮಾಡಿದರೆ ನಮಗೆ ಒಂದು ಇರ್ರ್ಯಾಷನಲ್ ನಂಬರೇ ಬರುತ್ತೆ ಗೊತ್ತಾಯ್ತಲ್ಲ ಟೂ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಅಂತಲೇ ಬರುತ್ತೆ ಅಂದರೆ ಟೂ ಇರುತ್ತೆ ರೂಟ್ ತ್ರೀ ಅಂದರೆ ಒನ್ ಪಾಯಿಂಟ್ ಸೆವೆನ್ ಸಮಥಿಂಗ್ ಎಷ್ಟು ಅಂದರೆ ಸ್ಕ್ವೇರ್ಡ್ ಆಫ್ ತ್ರೀ ಕ್ಯಾಲ್ಕುಲೇಟ್ ಮಾಡಿದರೆ ಇದು ಬೈ ಲಾಂಗ್ ಡಿವಿಷನ್ ಪ್ರೋಸೆಸ್ ಫೈಂಡ್ ಔಟ್ ಮಾಡಬೇಕು ಸ್ಕ್ವೇರ್ ಸ್ಕ್ವರ್ಡ್ ಆಫ್ ತ್ರೀ ಅಂತ ಅದಾಯ್ತಲ್ಲ ಸೊ ಸ್ಕ್ವೇರ್ಡ್ ಆಫ್ ತ್ರೀ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ ದಟ್ ಈಸ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಟೂ ಅಂತ ಏನೋ ಬರುತ್ತೆ ಸೊ ಟೂ ಪ್ಲಸ್ ಒನ್ ಪಾಯಿಂಟ್ ಸೆವೆನ್ ತ್ರೀ ಟೂ ಅಂತ ಬರುತ್ತೆ ಎಕ್ಸೆಟ್ರಾ ಇರುತ್ತೆ ಆಯಿತಾ ಇದೆಲ್ಲ ಸ್ಟಾಪ್ ಆಗೋದಿಲ್ಲ ಸೊ ಸಮ್ ಮಾಡಿದರೆ ಎಷ್ಟು ತ್ರೀ ಪಾಯಿಂಟ್ ಸೆವೆನ್ ತ್ರೀ ಟೂ ಅಂತ ಬಂತು ಸಮಿಷನಿಗೆ ಸಬ್ಟ್ರ್ಯಾಕ್ಷನ್ ಮಾಡಿದರೆ ಆರ್ ಸಬ್ಟ್ರ್ಯಾಕ್ಷನ್ ಮಾಡಬೇಕು ಟೂ ಮೈನಸ್ ರೂಟ್ ತ್ರೀ ಈಕ್ವಲ್ ಟು ಟೂ ಮೈನಸ್ ರೂಟ್ ತ್ರೀ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಟೂ ಎಕ್ಸೆಟ್ರಾ ಓಕೆ ಇದು ಎಕ್ಸೆಟ್ರಾ ಇರುತ್ತೆ ಸೊ ಎಷ್ಟಾಗುತ್ತೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಟೂ ಎಕ್ಸೆಟ್ರಾ ಈ ರಿಸಲ್ಟ್ ಬರ್ತಾ ಇದೆ ಅಂದರೆ ಇದು ರ್ಯಾಷನಲ್ ನಂಬರು ದಿಸ್ ಈಸ್ ಇರ್ರ್ಯಾಷ್ನಲ್ ನಂಬರು ಸಮ್ ಆರ್ ಡಿಫ್ರೆನ್ಸ್ ತೆಗೆದರೆ ನಮಗೆ ಇರ್ರ್ಯಾಷನಲ್ ನಂಬರೇ ಬರೋದು ದಿಸ್ ಇಸ್ ಫಸ್ಟ್ ಒನ್ ಫಸ್ಟ್ ಕನ್ಕ್ಲೂಷನ್ ಅಥವಾ ಫಸ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಸೊ ದಿ ಸಮ್ಮ್ ಆರ್ ಡಿಫ್ರೆನ್ಸ್ ಆಫ್ ರ್ಯಾಷನಲ್ ನಂಬರ್ ಆ್ಯಂಡ್ ಅನ್ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್ ಅಂತ ಗೊತ್ತಾಯಿತು ರ್ಯಾಷನಲ್ ನಂಬರ್ ಮತ್ತು ಇರ್ರ್ಯಾಷ್ನಲ್ ನಂಬರಿಗೆ ಸಮ್ ಆರ್ ಡಿಫ್ರೆನ್ಸ್ ಮಾಡಿದರೆ ನಮಗೆ ಇರ್ರ್ಯಾಷ್ನಲ್ ನಂಬರೇ ನಮಗೆ ಆನ್ಸರ್ ಬರೋದು ಸೆಕೆಂಡ್ ಏನು ಕನ್ಕ್ಲೂಷನಿಗೆ ಬಂದಿರೋದು ರೆಫರೆನ್ಸ್ ಅಂತ ಹೇಳಿದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ಎಷ್ಟು ಎಕ್ಸಾಂಪಲ್ಸು ಎಕ್ಸಾಂಪಲ್ ನಂಬರ್ ಲೆವೆನ್ ಟು ಫೋರ್ಟೀನ್ ಎಕ್ಸಾಂಪಲ್ಸ್ ಮಾಡಿದ್ವಲ್ಲ ಆರ್ಟಿಕಲ್ ನಂಬರ್ ಒನ್ ಪಾಯಿಂಟ್ ಫೋರ್ ಆಪ್ರೇಷನ್ಸ್ ಆನ್ ರಿಯಲ್ ನಂಬರ್ಸಿಂದ ಅಲ್ಲಿಂದ ಒಂದು ಕನ್ಕ್ಲೂಷನಿಗೆ ಬರ್ತಾ ಇರೋದು ಸೆಕೆಂಡ್ ಒನ್ನಲ್ಲಿ ದಿ ಪ್ರಾಡಕ್ಟ್ ಆರ್ ಕೋಶಂಟ್ ಆಫ್ ಎ ನಾನ್ ಝೀರೋ ರ್ಯಾಷನಲ್ ನಂಬರ್ ವಿತ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷ್ನಲ್ ಅಂತ ಅಂದರೆ ಪ್ರಾಡಕ್ಟ್ ಅಂತ ಹೇಳಿದ್ರೇನು ಯಾವಾಗ ನಾವು ಎನಿ ನಂಬರ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೇವೆ ಅದರ ರಿಸಲ್ಟನ್ನು ನಾವು ಪ್ರಾಡಕ್ಟ್ ಅಂತ ಕಾಲ್ ಮಾಡ್ತೀವಿ ಆಯಿತು ಸೊ ಮಲ್ಟಿಪ್ಲಿಕೇಶನ್ ಮಾಡುವಾಗ ಇದು ರಾಷನ್ ಅಂತ ನಾನ್ ಝೀರೋ ರಾಷನ್ ನಂಬರ್ಸ್ ಅಂತ ಇದೆ ಗೊತ್ತಾಯ್ತಲ್ಲ ನಾನ್ ಝೀರೋ ಅಂತ ಹೇಳಿದ್ರೇನು ನಾನ್ ಝೀರೋ ನಾನ್ ಝೀರೋ ಅಂತ ಹೇಳಿದ್ರೆ ಝೀರೋ ಅಲ್ಲದೆ ಇರೋ ಅಂಥದ್ದು ರಾಷನ್ ನಂಬರು ಗೊತ್ತಾಯ್ತಲ್ಲ ಝೀರೋ ಇಲ್ಲದೆ ಇರೋ ಅಂತ ರ್ಯಾಷನ್ ನಂಬರ್ಸನ್ನ ಇಲ್ಲೊಂದು ತೊಗೊಳ್ಳೋಣ ಏನಂತ ಮಲ್ಟಿಪ್ಲೈ ಮಾಡಬೇಕಲ್ವಾ ಸೊ ಇವಾಗ ಇದು ಯಾವುದು ನಾನ್ ಝೀರೋ ರಾಷನ್ ನಂಬರ್ ಅಂತ ಇದೆ ಸಿಕ್ಸ್ ಅಂತ ತೊಗೋತೀನಿ ವಿತ್ ಆ್ಯನ್ ಇರ್ರ್ಯಾಷನ್ ನಂಬರ್ ಅಂದರೆ ರೂಟ್ ತ್ರೀ ಅಂತ ಕನ್ಸಿಡರ್ ಮಾಡ್ತೀನಿ ಅಥವಾ ರೂಟ್ ಟೂನಾದ್ರೂ ತೊಗೊಳ್ಳಿ ಪ್ರಾಡಕ್ಟ್ ಏನಾಗ್ತಾ ಇದೆ ಈಸ್ ದಿ ಪ್ರಾಡಕ್ಟ್ ಆರ್ ಕೋಶಂಟ್ ಆಫ್ ಎ ನಾನ್ ಝೀರೋ ರ್ಯಾಷನಲ್ ನಂಬರ್ ವಿತ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ ರ್ಯಾಷನಲ್ ಸೊ ಇದು ಸಿಕ್ಸ್ ರೂಟ್ ತ್ರೀ ಬರುತ್ತೆ ಅದಾಯ್ತಲ್ಲ ಸೊ ಇಲ್ಲಿ ನಾವು ತೊಗೊಂಡಿರೋದು ರ್ಯಾಷನಲ್ ನಂಬರ್ ನಾ ರ್ಯಾಷನಲ್ ನಂಬರ್ ಜೊತೆ ಇರ್ರ್ಯಾಷನಲ್ ನಂಬರ್ನ ಪ್ರಾಡಕ್ಟ್ ಮಾಡಿದರೆ ರಿಸಲ್ಟ್ ನಮಗೆ ಇರ್ರ್ಯಾಷನಲ್ ನಂಬರೇ ಅದೇ ಥರನೇ ಎಲ್ಲಿ ಸಿಗೋದು ಡಿವೈಡ್ ಮಾಡಿದಾಗ ಬರೋ ರಿಸಲ್ಟನ್ನು ನಾವು ಕೋಶಂಟ್ ಅಂತ ಕಾಲ್ ಮಾಡ್ತೀವಿ ಅದಾಯ್ತಲ್ಲ ಈ ಆನ್ಸರನ್ನು ನಾವು ಕೋಶಂಟ್ ಅಂತ ಹೇಳ್ತೀವಿ ಇಲ್ಲಿ ಇದ್ಯಾವುದಿದು ಡಿವೈಡೆಂಡು ಇದು ಡಿವೈಸರ್ ಆಗಿರುತ್ತೆ ನ್ಯುಮರೇಟರಲ್ಲಿರೋದು ಡಿವೈಡೆಂಡ್ ಡಿನಾಮಿನೇಟರಲ್ಲಿರೋದು ಡಿವೈಸರ್ ಇದೆರಡನ್ನು ನಾವು ಡಿವೈಡ್ ಮಾಡಿದಾಗ ಸೊ ನಮಗೆ ಬರೋ ರಿಸಲ್ಟನ್ನು ಕೋಶಂಟ್ ಅಂತ ಕಾಲ್ ಮಾಡ್ತೀವಿ ಇದಕ್ಕೆ ಯಾವುದು ಸಿಕ್ಸ್ ಅಂತ ಇಟ್ಕೊಳ್ಳೋಣ ಇದು ರೂಟ್ ತ್ರೀ ಅಂತ ಇರುತ್ತೆ ಸೊ ನಮ್ಗೆ ರಿಸಲ್ಟ್ ಏನಾಗುತ್ತೆ ಸಿಕ್ಸ್ ಅಂತ ಹೇಳಿದ್ರೆ ಸಿಕ್ಸ್ ಅಲ್ವಾ ಅದು ಸೊ ಟೂ ಇಸ್ ಸಿಕ್ಸ್ ಆಗುತ್ತೆ ಡಿವೈಡೆಡ್ ಬೈ ರೂಟ್ ತ್ರೀ ಓಕೆ ಇದು ಏನದು ಟೂ ರೂಟ್ ತ್ರೀ ಅಂತ ಹೇಳಿದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಆಯಿತು ಅಲ್ಲಿಗೆ ಟೂ ರೂಟ್ ತ್ರೀ ಇಂಟು ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಅಂತ ಹೇಳಿದ್ರೆ ದಿಸ್ ರೂಟ್ ತ್ರೀ ಒನ್ ಗೆಟ್ ಕ್ಯಾನ್ಸಲ್ ಆಗುತ್ತೆ ಸೊ ಕೋಶಂಟ್ ಏನು ಟೂ ರೂಟ್ ತ್ರೀ ಅಂತ ಟೂ ರೂಟ್ ತ್ರೀ ಅಂತ ಹೇಳಿದ್ರೆ ಟೂ ಇಂಟು ರೂಟ್ ತ್ರೀ ವ್ಯಾಲ್ಯೂ ಏನು ಒನ್ ಪಾಯಿಂಟ್ ಸೆವೆನ್ ತ್ರೀ ಟೂ ಎಕ್ಸೆಟ್ರಾ ಇರುತ್ತೆ ಓಕೆ ಸೊ ಮಲ್ಟಿಪ್ಲಿಕೇಶನ್ ಮಾಡಿದರೆ ಟು ಟೂಸ ಫೋರು ಟು ತ್ರೀ ಝ ಸಿಕ್ಸ್ ಟು ಸೆವೆನ್ಝಾ ಫೋರ್ಟೀನಿಗೆ ಫೋರ್ ಒನ್ ಕ್ಯಾರಿ ಟೂ ಒನ್ ಜ ಟೂ ಟು ಪ್ಲಸ್ ಒನ್ ಇಸ್ ತ್ರೀ ಸೊ ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಫೋರ್ ಎಕ್ಸೆಟ್ರಾ ಬರುತ್ತೆ ಗೊತ್ತಾಯ್ತಲ್ಲ ಸೊ ಇದು ಆ್ಯಕ್ಚುಲಿ ಇಲ್ಲಿ ನೋಡಿ ಸಿಕ್ಸ್ ಅನ್ನೋದು ರ್ಯಾಷನಲ್ ನಂಬರ್ ರ್ಯಾಷನಲ್ ನಂಬರ್ ಜೊತೆ ಇರ್ರ್ಯಾಷನಲ್ ನಂಬರನ್ನು ನಾವು ಡಿವೈಡ್ ಮಾಡಿದ್ದೀವಿ ಬರೋ ರಿಸಲ್ಟ್ ಕೋಶಂಟ್ ಇದೆಯಲ್ಲ ಅದು ಇರ್ರ್ಯಾಷನಲ್ಲೇ ಆಗಿರುತ್ತೆ ಅಂತ ಅಂದರೆ ಪ್ರಾಡಕ್ಟ್ ಆಗಲಿ ಅಥವಾ ಕೋಶಂಟ್ ಆಗಲಿ ನಾವು ಇಲ್ಲಿ ರಾಷನಲ್ ನಂಬರ್ ಜೊತೆ ಇರ್ರ್ಯಾಷನಲ್ ನಂಬರನ್ನು ಮಾಡಿದರೆ ನಮಗೆ ಬರೋ ರಿಸಲ್ಟ್ ಏನಾಗುತ್ತೆ ಇರ್ರ್ಯಾಷ್ನಲ್ ಆಗಿರುತ್ತೆ ಗೊತ್ತಾಯ್ತಲ್ಲ ಅದೇ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ದಿ ಪ್ರಾಡಕ್ಟ್ ಆರ್ ಕೋಶೆಂಟ್ ಆಫ್ ಎ ನಾನ್ ಝೀರೋ ನಾನ್ ಝೀರೋ ಅಂದರೆ ಝೀರೆ ಝೀರೋ ಅಲ್ಲದೆ ಇರೋವಂಥ ನಂಬರ್ ಗೊತ್ತಾಯ್ತಲ್ಲ ಝೀರೋ ಬರಬಾರ್ದು ಅದರ ಪಾಸಿಟಿವ್ ನಂಬರ್ ಆಗಲಿ ನೆಗೆಟಿವ್ ನಂಬರ್ ಆಗಲಿ ಇಂಟಿಜರಸ್ ಅಂತ ಹೇಳೋಕ್ಕಾಗಲ್ಲ ಇಂಟಿಜರ್ಸ್ ಅಂದರೆ ಝೀರೋ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಹಾಗಾಗಿ ನಾನ್ ಝೀರೋ ರ್ಯಾಷನಲ್ ನಂಬರ್ ಅಂದರೆ ಅದ ಪಾಸಿಟಿವ್ ಆರ್ ನೆಗೆಟಿವ್ ನಂಬರ್ಸ್ ಓಕೆ ವಿತ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಅಂದರೆ ಇಲ್ಲಿ ನಾನ್ ಝೀರೋ ರ್ಯಾಷನಲ್ ನಂಬರ್ ಜೊತೆ ಇರ್ರ್ಯಾಷನಲ್ ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರೋ ರಿಸಲ್ಟ್ ಪ್ರಾಡಕ್ಟ್ ಆಗಿರುತ್ತೆ ಅದಾದರೂ ಓಕೆ ಇಲ್ಲ ಡಿವೈಡ್ ಮಾಡಿದ್ರೆ ನಮಗೆ ಬರೋ ರಿಸಲ್ಟನ್ನು ಕೋಶಂಟ್ ಅಂತ ಕಾಲ್ ಮಾಡ್ತೀವಿ ಅದೇನಾಗಿರುತ್ತೆ ಅಂದರೆ ಇರ್ಯಾಷನಲ್ ಆಗಿರುತ್ತೆ ತರ್ಡ್ ಸ್ಟೇಟ್ಮೆಂಟ್ ಏನೋ ಅಥವಾ ತರ್ಡ್ ರೆಫ್ರೆನ್ಸ್ ಅಥವಾ ಇನ್ಫ್ಲೂರೆನ್ಸ್ ನಾವು ಅಬ್ಸರ್ವ್ ಮಾಡಿದ್ದೀವಲ್ಲ ತರ್ಡ್ ಅಬ್ಸರ್ವೇಷನ್ ಅಂದರೆ ಇಫ್ ಯು ಆ್ಯಡ್ ಸಬ್ಟ್ರ್ಯಾಕ್ಟ್ ಮಲ್ಟಿಪ್ಲೈ ಆರ್ ಡಿವೈಡ್ ಟೂ ಇರ್ರ್ಯಾಷ್ನಲ್ಸ್ ದಿ ರಿಸಲ್ಟ್ ಮೇ ಬಿ ರ್ಯಾಷನಲ್ ಆರ್ ಇರಾಷ್ನಲ್ ಅಂತ ಅಂತಂದರೆ ಯಾವುದಾದ್ರೂ ಟೂ ಇರಾಷನಲ್ ನಂಬರ್ಸನ್ನು ಇರಾಷನಲ್ ನಂಬರ್ಸ್ ಯಾವುದು ರೂ ಟು ಟು ಇರಾಷನಲ್ ನಂಬರ್ಸನ್ನು ಅಥವಾ ರೂ ಟು ಅಂತ ಕನ್ಸಿಡರ್ ಮಾಡ್ತೀನಿ ಓಕೆ ಡಿವೈಡ್ ಟು ಇರಾಷನಲ್ಸ್ ದಿ ರಿಸಲ್ಟ್ ಮೇ ಬಿ ರ್ಯಾಷ್ನಲ್ ಆರ್ ಇ ಈಗ ಒಂದು ರ್ಯಾಷನಲ್ ಇನ್ನೊಂದು ಇರಾಷ್ನಲ್ ಆದರೆ ನಮಗೆ ಬರೋ ರಿಸಲ್ಟ್ ಏನಾಗುತ್ತೆ ಇ ಆಗಿರುತ್ತೆ ಬಟ್ ಎರಡೂ ಕೂಡ ಎರಡು ಟೂ ನಂಬರ್ಸ್ ಕೂಡ ಇರ್ರ್ಯಾಷನಲ್ಲೇ ಆಗಿದ್ದರೆ ಬರೋ ರಿಸಲ್ಟ್ ಏನಾಗುತ್ತೆ ಸಪೋಸ್ ರ್ಯಾಷನಲ್ ಆಗ್ಬೋದು ಆರ್ ಇರ್ರ್ಯಾಷ್ನಲ್ ಆಗ್ಬೋದು ಈಗ ಇದೇನಾಗುತ್ತೆ ರೂ ಟು ಪ್ಲಸ್ ರೂ ಟು ಅಂತ ಹೇಳಿದ್ರೆ ಟೂ ರೂ ಟು ಆಯಿತು ಗೊತ್ತಾಯ್ತಲ್ಲ ನೆಕ್ಸ್ಟ್ ಆನದ್ರ ಎಕ್ಸಾಂಪಲ್ಲು ಇದನ್ನೇ ತಗೊಳ್ಳೋಣ ರೂಟು ಮೈನಸ್ ರೂಟು ಅಂತ ಹೇಳಿದ್ರೆ ಝೀರೋ ಬಂದ್ಬಿಡುತ್ತೆ ಗೊತ್ತಾಯ್ತಲ್ಲ ಝೀರೋ ಇಲ್ಲಿ ಇದು ರ್ಯಾಷನಲ್ಲ ಹೌದಾ ಅಲ್ವಾ ಅಂದರೆ ರ್ಯಾಷನಲ್ ಅದು ಝೀರೋ ಬೈ ಒನ್ ಅಂತ ಇದೆಯಲ್ಲ ಝೀರೋ ಬೈ ಒನ್ನು ಝೀರೋ ಬೈ ಟು ಝೀರೋ ಡಿವೈಡ್ ಬೈ ಎನಿ ವ್ಯಾಲ್ಯೂ ಇಸ್ ಝೀರೋ ಬಂತು ಓಕೆ ಇದು ಕೂಡ ರ್ಯಾಷನಲ್ ಆಗುತ್ತೆ ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ ರೂಟ್ ಟು ಇಂಟು ರೂಟ್ ಟು ಅಂತ ಹೇಳಿದ್ರೆ ಟೂ ಬಂತು ಸೊ ದಿಸ್ ಇಸ್ ರ್ಯಾಷನಲ್ ಆಯಿತು ರೂಟ್ ಟು ಡಿವೈಡೆಡ್ ಬೈ ರೂಟ್ ಟು ಮಾಡಿದರೆ ನಮಗೆ ಒನ್ ಬರುತ್ತೆ ಸೊ ದಿಸ್ ಇಸ್ ರ್ಯಾಷನಲ್ ಆಯಿತು ಇದಾಯ್ತಲ್ಲ ಆ್ಯಡ್ ಮಾಡಿದರೆ ನಮಗೆ ಇರಾಷ್ನಲ್ ಬರುತ್ತೆ ಸೊ ಸಬ್ಟ್ರಾಕ್ಷನ್ ಮಾಡಿದ್ರೆ ರ್ಯಾಷನಲ್ಲು ಮಲ್ಟಿಪ್ಲಿಕೇಶನ್ ಮಾಡಿದರೆ ರ್ಯಾಷನಲ್ಲು ಮತ್ತು ಡಿವೈಡ್ ಮಾಡಿದರೆ ರ್ಯಾಷನಲ್ ಅಂದರೆ ಸೇಮ್ ನಂಬರ್ದು ಇರ್ರ್ಯಾಷ್ನಲ್ ಆದರೆ ಗೊತ್ತಾಯ್ತಲ್ಲ ಹಾಗಾಗಿ ಒಂದು ಫೈನಲ್ ಕನ್ಕ್ಲೂಷನ್ಸ್ ಏನು ಅಂತ ಹೇಳಿದ್ರೆ ಸೊ ಎನಿ ಇಲ್ಲಿ ಒಂದು ರ್ಯಾಷನಲ್ ನಂಬರು ಮತ್ತೊಂದನ್ನು ಇರ್ರ್ಯಾಷನಲ್ ನಂಬರು ಗೊತ್ತಾಯ್ತಲ್ಲ ಅಂದರೆ ದಿಸ್ ಇಸ್ ರ್ಯಾಷನಲ್ ನಂಬರ್ ದಿಸ್ ಇಸ್ ಇರ್ರ್ಯಾಷನಲ್ ನಂಬರು ಓಕೆ ರ್ಯಾಷನಲ್ ನಂಬರ್ ಇಲ್ಲೇ ಕರೆಕ್ಟಾಗಿ ಬರುತ್ತೆ ನೀವು ರ್ಯಾಷನಲ್ ನಂಬರ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಇರ್ರ್ಯಾಷನಲ್ಲ ಸೊ ರಿಸಲ್ಟ್ ಏನಾಗುತ್ತೆ ಅಂತ ರಿಸಲ್ಟ ಸೊ ಇಲ್ಲಿ ಫಸ್ಟ್ ಇವಾಗ ಆಡಿಷನ್ ತೊಗೊಳ್ಳೋಣ ಅಡಿಷನ್ ಅಡಿಷನಲ್ಲಿ ರ್ಯಾಷನಲ್ ಇರ್ರ್ಯಾಷನಲ್ಲು ಎರಡೂ ಆ್ಯಡ್ ಮಾಡಿಕೊಂಡ್ರೆ ನಮಗೆ ರಿಸಲ್ಟು ಸಮ್ ಅಂತ ಹೇಳ್ತೀವಿ ಅದು ನಮಗೆ ಇರ್ರ್ಯಾಷನಲ್ ಆಗಿರುತ್ತೆ ಇರ್ರ್ಯಾಷನಲ್ ಓಕೆ ಸಿಮಿಲರ್ಲಿ ಅದೇ ಥರನೇ ಸಪ್ಟ್ರಾಕ್ಷನ್ ಅಥವಾ ಡಿವಿಷನ್ ಡಿಫ್ರೆನ್ಸ್ ತೆಗೆದ್ರೆ ಅಥವಾ ಸಪ್ಟ್ರಾಕ್ಷನ್ ಅಂತ ಹೇಳೋಣ ಸಪ್ಟ್ರಾಕ್ಷನ್ ಮಾಡಿದರೆ ಯಾವುದು ಒಂದು ರ್ಯಾಷನ್ ನಂಬರು ಓಕೆ ಸಪ್ಟ್ರಾಕ್ಷನ್ ಮಾಡೋದು ಒಂದು ರ್ಯಾಷನ್ ನಂಬರು ಅನದರ್ವನೀಸ್ ಇ ರಾಷ್ನಲ್ ನಂಬರು ಸೊ ರಿಸಲ್ಟ್ ಏನಾಗ್ತಾ ಇದೆ ಡಿಫ್ರೆನ್ಸ್ ಅಂತ ಹೇಳ್ತೀವಿ ರಿಸಲ್ಟಿಗೆ ಅದು ಇರ್ರ್ಯಾಷನಲ್ ಆಗಿರುತ್ತೆ ಇರ್ರ್ಯಾಷನಲ್ಲು ಓಕೆ ಅಂದರೆ ಇಲ್ಲಿ ಅಡಿಷನಲ್ಲಿ ಒಂದು ನಂಬರ್ ರ್ಯಾಷನಲ್ ಆಗಿದೆ ಅನದರ್ ನಂಬರ್ ಇರಾಷನಲ್ ಆಗಿದೆ ರಿಸಲ್ಟ್ ಅಂತ ಹೇಳ್ತೀವಲ್ಲ ಅದು ಸಮ್ ಅಂತ ಸಮ್ಗೆ ಸಮ್ ಇಸ್ ಇರ್ರ್ಯಾಷ್ನಲ್ ಆಗಿರುತ್ತೆ ಸಪ್ಟ್ರಾಕ್ಷನ್ ಕನ್ಸಿಡರ್ ಮಾಡೋಣ ಇವಾಗ ಸಪ್ಟ್ರಾಕ್ಷನಲ್ಲಿ ಒಂದು ನಂಬರ್ ರ್ಯಾಷನಲ್ಲು ಅನದರ್ ನಂಬರ್ ಈಸ್ ಇರ್ ಹಾಗಿದ್ದಾಗ ರಿಸಲ್ಟನ್ನ ನಾವು ಡಿಫ್ರೆನ್ಸ್ ಅಂತ ಹೇಳ್ತೀವಿ ಅದು ಇರ್ರ್ಯಾಷನಲ್ ಆಗಿರುತ್ತೆ ಗೊತ್ತಾಯ್ತಲ್ಲ ಸಿಮಿಲರ್ಲಿ ಒಂದು ಇದೆ ರ್ಯಾಷನಲ್ ಆ್ಯಂಡ್ ಇರಾಷ್ನಲ್ನಲ್ಲೇ ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ ಓಕೆ ಸೊ ಮಲ್ಟಿಪ್ಲಿಕೇಶನ್ ಮಾಡಬೇಕು ಮಲ್ಟಿಪ್ಲಿಕೇಶನ್ ಒಂದು ನಂಬರ್ ರ್ಯಾಷನಲ್ ಆಗಿರಲಿ ಅನದರ್ ನಂಬರ್ ಇರಾಷನಲ್ ಆಗಲಿ ರಿಸಲ್ಟ್ಗೆ ನಾವು ಪ್ರಾಡಕ್ಟ್ ಅಂತ ಕಾಲ್ ಮಾಡ್ತೇವೆ ಪ್ರಾಡಕ್ಟ್ ಏನಾಗಿರುತ್ತೆ ಇರ್ರ್ಯಾಷನಲ್ ಆಗಿರುತ್ತೆ ಇರ್ರ್ಯಾಷನಲ್ ಓಕೆ ನೆಕ್ಸ್ಟ್ ಸಿಮಿಲರ್ಲಿ ಅದೇ ಥರನೇ ಇವಾಗ ಡಿವಿಷನ್ ಮಾಡಿದ್ರೆ ಡಿವೈಡ್ ಮಾಡಬೇಕು ಡಿವಿಷನ್ ಪ್ರೊಸೆಸ್ಸಲ್ಲಿ ಒಂದು ನಂಬರ್ ರ್ಯಾಷನಲ್ಲು ಅನದರ್ ನಂಬರ್ ಇರ್ರ್ಯಾಷನಲ್ ಆಗಿದ್ದರೆ ಅದರದ್ದು ರಿಸಲ್ಟಿಗೆ ನಾವು ಕೋಶಂಟ್ ಅಂತ ಹೇಳ್ತೀವಿ ಕೋಶಂಟ್ ಅದು ಏನಾಗಿರುತ್ತೆ ಇರ್ರ್ಯಾಷನಲ್ ಆಗಿರುತ್ತೆ ಹೀಗೆ ಇದು ಹೇಳಿರೋದು ಫೈನಲ್ ಕನ್ಕ್ಲೂಷನ್ಸ್ ನೆಕ್ಸ್ಟ್ ಸಪೋಸ್ ನಾವಿವಾಗ ಎರಡೂ ನಂಬರನ್ನು ಇರ್ರ್ಯಾಷನಲ್ಲೇ ತಗೊಂಡ್ವಿ ಟೂ ನಂಬರ್ಸ್ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಇರ್ರ್ಯಾಷನಲ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ ಇರ್ರ್ಯಾಷನಲ್ ನಂಬರ್ ಓಕೆ ಈಗ ಅಡಿಷನ್ ಮಾಡಲಿ ಸಬ್ಟ್ರಾಕ್ಷನ್ ಮಾಡಲಿ ಮಲ್ಟಿಪ್ಲಿಕೇಷನ್ ಮಾಡಲಿ ಡಿವಿಷನ್ ಮಾಡಲಿ ಇದರ ರಿಸಲ್ಟ್ ಏನಾಗಿರುತ್ತೆ ರಾಷ್ನಲ್ ನಂಬರು ಆರ್ ಇರ್ಯಾಷನಲ್ ನಂಬರ್ ಆಗಿರುತ್ತೆ ರ್ಯಾಷನಲ್ ನಂಬರ್ ಆರ್ ಇರ್ರ್ಯಾಷ್ನಲ್ ನಂಬರ್ ಯಾವುದಾದ್ರೂ ಆಗಿರ್ಬೋದು ಇಷ್ಟೆ ಓಕೆ ಸೊ ಅಲ್ಲಿಗೆ ಫೈನಲ್ ಕನ್ಕ್ಲೂಷನಿಗೆ ಬರಬೇಕು ಏನಂತ ಹೇಳಿದ್ರೆ ಇಷ್ಟು ಎಕ್ಸಾಂಪಲ್ಸ್ ನೋಡಿದ್ವಲ್ಲ ಸೊ ಆರ್ಟಿಕಲ್ ನಂಬರ್ ಒನ್ ಪಾಯಿಂಟ್ ಫೋರ್ ಆಪ್ರೇಷನ್ಸ್ ಆನ್ ರಿಯಲ್ ನಂಬರ್ಸಿಂದ ಎಕ್ಸಾಂಪಲ್ ಲೆವೆನಿಂದ ಫೋರ್ಟೀನ್ ತನಕ ಅಬ್ಸರ್ವ್ ಮಾಡಿದ್ವಿ ನಾವು ಒಂದು ಕನ್ಕ್ಲೂಷನಿಗೆ ಬಂದ್ವಿ ಏನು ಅದು ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಫಸ್ಟ್ ಸ್ಟೇಟ್ಮೆಂಟು ದಿ ಸಮ್ ಆರ್ ಡಿಫ್ರೆನ್ಸ್ ಆಫ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ ಆ್ಯನ್ ಇರ್ರ್ಯಾಷ್ನಲ್ ನಂಬರ್ ಸೊ ರಿಸಲ್ಟ್ ಏನಾಗುತ್ತೆ ಅದರದ್ದು ನಂಬರ್ ಈಸ್ ಇರ್ರ್ಯಾಷ್ನಲ್ ಆಗಿರುತ್ತೆ ಸೆಕೆಂಡ್ ಇನ್ಫ್ಲೂರೆನ್ಸ್ ಏನಾಯಿತು ಅಲ್ಲಿ ದಿ ಪ್ರಾಡಕ್ಟ್ ಆರ್ ಕೋಶಂಟ್ ಆಫ್ ಎ ನಾನ್ ಜೀರೋ ರ್ಯಾಷ್ನಲ್ ನಂಬರ್ ವಿತ್ ಆ್ಯನ್ ಇರ್ರ್ಯಾಷ್ನಲ್ ನಂಬರ್